ನಮಸ್ಕರಿಸುತ್ತಾ ಈ ಹೊತ್ತೇನು ಕರ್ನಾಟಕ ಸರ್ಕಾರ ಮರಾಠಿ ಪ್ರಾಧಿಕಾರ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಿ ಕನ್ನಡಿಗರಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ ಅದನ್ನು ವಿರೋಧಿಸಿ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿ ನಾಳೆ ಬಾಗೇಪಲ್ಲಿ ತಾಲೂಕಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಒಳಗೊಂಡಂತೆ 10 ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಎಲ್ಲರೂ ಕೂಡ ನಾಳೆ ಬಂದಲ್ಲಿ ಭಾಗವಹಿಸಲಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ ಈ ಹಿಂದೆ ನಾವು ರೈತ ಪರವಾಗಿ ದಲಿತ ಪರವಾಗಿ ಕನ್ನಡ ಪರವಾಗಿ ಬಂದ್ಗಳು ಮಾಡಿದಾಗ ಎಲ್ಲಾ ವ್ಯಾಪಾರಸ್ಥರು ಸಾರ್ವಜನಿಕರು ಯಾವ ರೀತಿ ನಮಗೆ ಸಹಕಾರ ಕೊಟ್ಟಿದ್ರು ಅದೇ ರೀತಿ ನಾಳೆ ಕೂಡ ಬಂದ್ ಮಾಡುವ ಸಂದರ್ಭದಲ್ಲಿ ತಾವು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಕ್ಕಟ್ಟುಗಳನ್ನು ಮುಚ್ಚೋದ ಮುಖಾಂತರ ವಾಹನಗಳನ್ನು ಮನೆಯಲ್ಲೇ ಇರಿಸಿ ನಾಳೆ ಒಂದು ದಿನ ನಿಮ್ಮ ಕೆಲಸಗಳನ್ನು ನಿಲ್ಲಿಸಿ ಈ ಒಂದು ಬೆಂಬಲಕ್ಕೆ ಬಂದ್ಗೆ ತಾವೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾವು ಕಳಕಳಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ನಾವು ಮಾಡ್ತಾರೋಂತ ಬಂದು ಯಾವುದೇ ಕಾರಣಕ್ಕೂ ಒಂದು ಭಾಷಿಕರ ವಿರುದ್ಧ ಆಗಲಿ ಒಂದು ಸಮುದಾಯ ವಿರುದ್ಧ ಆಗಲಿ ಅಲ್ಲ ಇದು ಸರ್ಕಾರ ತಗೊಂಡಿರುವಂತ ತಪ್ಪು ನಿರ್ಧಾರ ವಿರುದ್ಧ ಇದಾಗಿದೆ ಯಾಕೆಂತಂದ್ರೆ ಇವತ್ತು ಮರಾಠಿಗರ ವೋಟ್ ಬ್ಯಾಂಕ್ ಆಗಿ ನೀವು ಮರಾಠಿ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡೋದಾದ್ರೆ ಮುಂದೊಂದು ದಿನ ಬಿಬಿಎಂಪಿ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ತೆಲುಗು ಒಂದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ಕೇಳ್ತಾರೆ ಅದೇ ರೀತಿ ತಮಿಳವರು ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನ ಕೇಳ್ತಾರೆ ಮಲಯಾಳಿಗಳು ಕೇಳ್ತಾರೆ ಈ ರೀತಿ ನೀವು ಭಾಷಾ ವರ್ಗಗಳಾಗಿ ನೀವು ಮಾಡ್ಕೊಂಡೋದಾಗ ಕರ್ನಾಟಕದಲ್ಲಿ ಮುಂದೊಂದು ದಿನ ಕಣ್ಣಿಗೆ ಎಲ್ಲಿ ಬರ್ತಾರೆ ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾರೆ ಅನ್ನೋದನ್ನ ಸರ್ಕಾರ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಆಂಧ್ರದಲ್ಲಿ ಬೇರೆ ಭಾಷೆಗಳಲ್ಲಿ ಇದ್ದಿರುವಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಿಗಳು ಕರ್ನಾಟಕದಲ್ಲಿ ಯಾಕೆ ಬೇರೆ ಭಾಷಾ ಅಭಿವೃದ್ಧಿ ಪ್ರಾಧಿಕಾರಗಳನ್ನು ನಾವು ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದನ್ನ ಸರ್ಕಾರ ಹಿಂಪಡೆಯುವವರೆಗೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸುತ್ತದೆ ಇದಕ್ಕೆ ಸಾಂಕೇತಿಕ ಎಂಬಂತೆ ನಾಳೆ ಬಾಗೇಪಲ್ಲಿ ಬಂದನ್ನ ಹಮ್ಮಿಕೊಂಡಿದ್ದು ಎಲ್ಲರೂ ಕೂಡ ಸಹಕರಿಸಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ